श्रीकृष्ण परब्रह्मणे नमः। श्रीमद्भगवद्गीता अथ तृतीयोऽध्यायः कर्मयोगः। अर्जुन उवाच, जायसी चेत् कर्मणस्ते मता बुद्धिर्जनार्दन, तत्किं कर्मणि घोरे मां नियोजयसि केशव। अर्जुननिंद कृष्ण केशव जनार्दन, ज्ञानवे कर्मक्किंत श्रेष्ठवेंदु ಈಗ ತಾನೇ ಹೇಳಿರುವ ನೀನು, ಈ ಘೋರವಾದ ಯುದ್ಧ ಕರ್ಮಕ್ಕೆ ನನ್ನ ನೇತಕ್ಕೆ ಪ್ರೇರೇಪಿಸುವೆ ದೇವ. ಸಾಲದ್ದಕ್ಕೆ ವ್ಯಾಮಿಶ್ರೇಣೇವ ವಾಕ್ಯೇರ ಬುದ್ಧಿಂ ಮೋಹಯಸೀವ ಮೇ ತದೇಕಂ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಃ ಮಾಪ್ನುಯಾಮ್ ಶ್ರೇಯೋಹ ಮಾಪ್ನುಯಾಮ್. ದೇವ, ನಿನ್ನ ಅನೇಕ ಅರ್ಥಗಳಿಂದ ಒಡಗೊಂಡ ವಚನಗಳಿಂದ ನನ್ನ ಬುದ್ಧಿ ಭ್ರಮೆಗೊಂಡಿದೆ. ದಯವಿಟ್ಟು ನನಗೆ ಶ್ರೇಯಸ್ಸಾಗುವ ಯಾವುದಾದರೂ ಒಂದೇ ಮಾರ್ಗವನ್ನು ಖಂಡಿತವಾಗಿ ಹೇಳು. ಶ್ರೀ ಭಗವಾನುವಾಚ, ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠ ಪುರಾ ಪ್ರೋಕ್ತ ಮಯಾನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇಣ ಯೋಗಿನಾಂ. ಭಗವಂತ ಹೇಳಿದ, ಅರ್ಜುನ, ಜ್ಞಾನಯೋಗವನ್ನು ಸಾಂಖ್ಯರಿಗೆ, ಕರ್ಮಯೋಗವನ್ನು ಯೋಗಿಗಳಿಗೆ, ಈ ದ್ವಿವಿಧ ನಿಷ್ಠೆಯನ್ನು ಪುರಾತನ ಕಾಲದಲ್ಲೇ ನಾನು ಲೋಕಕ್ಕೆ ಕೊಟ್ಟಿರುವೆ. ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಛತಿ. ಕರ್ಮವನ್ನು ಮಾಡದಿದ್ದ ಮಾತ್ರಕ್ಕೆ ನೈಷ್ಕರ್ಮ್ಯವು ಸಿದ್ಧಿಸುವುದಿಲ್ಲ. ಕರ್ಮ ಸನ್ಯಾಸದಿಂದ ಮೋಕ್ಷವು ದೊರೆಯಲಾರದು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮ ಕೃತ್ ಕಾರ್ಯತೇ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ಬದುಕಿರುವವನು ಕರ್ಮ ಮಾಡದೆ ಒಂದು ಕ್ಷಣವೂ ಇರಲಾರದು. ಪ್ರಕೃತಿಯ ಗುಣಗಳಿಗೆ ಅಧೀನರಾಗಿ ಪ್ರತಿಯೊಬ್ಬರೂ ಒಂದಿಲ್ಲೊಂದು ಕರ್ಮವನ್ನು ಮಾಡುತ್ತಲೇ ಇರುತ್ತಾರೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ಬಿಗಿಹಿಡಿದು ಮನಸ್ಸಿನಲ್ಲೇ ವಿಷಯವನ್ನು ಚಿಂತಿಸುವ ವ್ಯಕ್ತಿ ಮಿಥ್ಯಾಚಾರಿ. ಯಸ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರ್ಹತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತ ಸ ವಿಶಿಷ್ಯತೆ. ಅದಕ್ಕೆ ಬದಲು ಮನೋನಿಗ್ರಹಗೈದು ಕರ್ಮೇಂದ್ರಿಯಗಳಿಂದ ಕರ್ಮಯೋಗವನ್ನೇ ಮಾಡುವುದು ಉತ್ತಮ. ಮನಸ್ಸನ್ನು ಭಗವಂತನಿಗೆ ಕೊಡಬೇಕು ಅಂತಂದರೆ ಅದು ಕೇವಲ ಗುರುಕೃಪೆಯಿಂದ ಮಾತ್ರ ಸಾಧ್ಯ. ಆದ್ದರಿಂದ ಮನಸ್ಸನ್ನು ಭಗವಂತನಿಗೆ ಕೊಟ್ಟು ಮಾಡುವ ಕರ್ತವ್ಯ ಕರ್ಮವು ಜೀವಾತ್ಮನನ್ನು ಬಂಧಿಸದು. ನಿಯತಂ ಕುರು ಕರ್ಮತ್ವಂ ಕರ್ಮ ಜಾಯೋಹ್ಯ ಕರ್ಮಣಃ
ಶರೀರ ಯಾತ್ರಾಪಿ ಚ ತೇನ ಪ್ರಸಿದ್ಧೇದ ಕರ್ಮಣ. ಕರ್ಮಗಳನ್ನು ಮಾಡದೇ ಇದ್ದರೆ ಜೀವನ ಯಾತ್ರೆಯೇ ನಡೆಯಲಾರದು. ಕರ್ಮ ತ್ಯಾಗಕ್ಕಿಂತ ಕರ್ಮಯೋಗವೇ ಮೇಲು. ಆದ್ದರಿಂದ ಕರ್ತವ್ಯ ಕರ್ಮವನ್ನು ಮಾಡು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗ ಸಮಾಚಾರ. ಯಜ್ಞ ಭಾವನೆ ಇಲ್ಲದೆ ಮಾಡಿದ ಕರ್ಮಗಳು ಬಂಧನವನ್ನುಂಟು ಮಾಡುತ್ತವೆ. ಆದ್ದರಿಂದ ಕುಂತಿಪುತ್ರ, ಫಲಾಸಕ್ತಿಯನ್ನು ಬಿಟ್ಟು ಯಜ್ಞ ಭಾವದಿಂದ ಕರ್ಮವನ್ನು ಮಾಡು. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯತ್ವಂ ಏಷ ಓಸ್ತ್ವಿಷ್ಟ ಕಾಮಧುಕ್. ಸೃಷ್ಟಿಕಾಲದಲ್ಲಿ ಪ್ರಜಾಪತಿ ಬ್ರಹ್ಮನು ಯಜ್ಞಗಳೊಂದಿಗೆ ಪ್ರಜೆಗಳನ್ನು ಸೃಷ್ಟಿಸಿ ಈ ಯಜ್ಞದಿಂದ ನೀವು ಸಮೃದ್ಧರಾಗಿ ನಿಮ್ಮ ಅಭೀಷ್ಟ ಪೂರ್ತಿಗೆ ಈ ಯಜ್ಞವೇ ಕಾಮಧೇನು ಎಂದು ಅಪ್ಪಣೆ ಕೊಟ್ಟಿದ್ದಾನೆ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮ ವಾಪ್ಸ್ಯತ. ಸೃಷ್ಟಿಕಾಲದಲ್ಲಿ ಬ್ರಹ್ಮನು ಯಜ್ಞಗಳೊಂದಿಗೆ ಪ್ರಜೆಗಳನ್ನು ಸೃಷ್ಟಿಸಿ ಹೇಳಿದ, ನೀವು ಯಜ್ಞದಿಂದ ದೇವತೆಗಳನ್ನು ತುಷ್ಟಿಪಡಿಸಿರಿ, ಆ ದೇವತೆಗಳು ನಿಮ್ಮನ್ನು ರಕ್ಷಿಸಲಿ, ಹೀಗೆ ಪರಸ್ಪರ ಸದ್ಭಾವದಿಂದ ನಿಮಗೆ ಶ್ರೇಯಸ್ಸಾಗಲಿ ಎಂದು ಅಪ್ಪಣೆಯಿತು. ಇಷ್ಟಾನ್ ಭೋಗಾನ್ ಹಿವೋ ದೇವಾಹ ದಾಸ್ಯಂತೆ ಯಜ್ಞ ಭಾವಿತಾಹ ತೈರ್ದತ್ತಾನ ಪ್ರದಾಯೈಭ್ಯೋ ಯೋ ಭುಂಕ್ತೇಸ್ತೇನ ಏವ ಸಹ. ಯಜ್ಞದಿಂದ ಸಂತಸಗೊಂಡು ದೇವತೆಗಳು ನಿಮ್ಮ ಅಭೀಷ್ಟ ಪೂರ್ತಿಗೈಯುವ, ಅವರು ಕೊಟ್ಟ ಭೋಗಗಳನ್ನು ಅವರಿಗೆ ನೈವೇದ್ಯ ಮಾಡದೆ ಉಣ್ಣುವವರು ಕಳ್ಳರೇ ಸರಿ. ಯಜ್ಞಶಿಷ್ಟಾಶಿನ ಸಂತು ಮುಚ್ಚಂತೆ ಸರ್ವ ಕಿಲ್ಬಿಷೈ ಭುಂಜತೆ ತೇ ತ್ವಗಂ ಪಾಪ ಏ ಪಚಂತ್ಯ ಆತ್ಮ ಕಾರಣಾತ್. ಯಜ್ಞ ಪ್ರಸಾದವನ್ನು ಉಣ್ಣುವ ಸಂತರು ಸರ್ವ ದೋಷಗಳಿಂದ ಮುಕ್ತರಾಗುತ್ತಾರೆ. ಯಜ್ಞ ಭಾವ ಇಲ್ಲದೆ ಭುಂಜಿಸುವವರು ಪಾಪವನ್ನೇ ಉಂಡಂತೆ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಈ ಎರಡು ಶ್ಲೋಕಗಳಲ್ಲಿ ಭಗವಂತನು ಸೃಷ್ಟಿಯ ಇಡೀ ರಹಸ್ಯವನ್ನೇ ಹೇಳಿದ. ಅನ್ನದಿಂದಲೇ ಪ್ರಾಣಿಗಳ ದೇಹ ಉತ್ಪನ್ನ, ಸಕಾಲ ವೃಷ್ಟಿಯಿಂದಲೇ ಅನ್ನದ ಉತ್ಪತ್ತಿ, ಯಜ್ಞದಿಂದಲೇ ಸಕಾಲ ವೃಷ್ಟಿ, ಸತ್ಕರ್ಮದಿಂದಲೇ ಯಜ್ಞ ಸಿದ್ಧಿ. ಆ ಸತ್ಕರ್ಮ ಎಲ್ಲಿಂದ ಬಂತು ಎಂಬುದಕ್ಕೆ ಅಪ್ಪಣೆ ಕೊಡ್ತಾನೆ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಸತ್ಕರ್ಮವು ವೇದ ಬ್ರಹ್ಮನಿಂದ, ವೇದವು ಅಕ್ಷರ ಬ್ರಹ್ಮನಿಂದ ಓಂಕಾರದಿಂದ ಉದ್ಭವಿಸುವ. ಆದ್ದರಿಂದ ಸರ್ವವ್ಯಾಪಿಯಾದ ಭಗವಂತನು ಯಜ್ಞದಲ್ಲೇ ಪ್ರತಿಷ್ಠಿತನಾಗಿದ್ದಾನೆ. ಇದರ ಅರ್ಥ ಏನು ಅಂದರೆ, ಯಾರಿಗೆ ದೇವರ ಸಾಕ್ಷಾತ್ಕಾರವಾಗಬೇಕು ಅನ್ನುವ ಅಭಿಪ್ರಾಯ ಇದೆ ಅಂಥವರು ಯಜ್ಞ ಅಂದರೆ ತ್ಯಾಗ ಮಾಡಬೇಕು ಅಂತ ಅರ್ಥ. ಯಜ್ಞ ಅಂದರೆ ಇಲ್ಲಿ ನಮ್ಮ ಅಹಂಕಾರ ಮಮಕಾರಗಳನ್ನು ಸುಡುವುದು. ಯಜ್ಞ ಭಾವದಿಂದ ಮಾಡುವ ಆ ಕರ್ಮ ಯಾವುದುಂಟೋ ಅದು ಬಂಧನ, ಬಂಧನಕ್ಕೆ ಕಾರಣವಾಗುವುದಿಲ್ಲ, ಅದು ಸುಟ್ಟ ಹಗ್ಗದ ಹಾಗೆ. ಹೀಗೆ ಪರಮಾತ್ಮ ಈ ಚಕ್ರವನ್ನು, ಬ್ರಹ್ಮಚಕ್ರವನ್ನು ಇಲ್ಲಿ ತಿರುಗಿಸಿದ್ದಾನೆ. ಆ ಬ್ರಹ್ಮಚಕ್ರವೇ ಅಜ್ಞಾನಿಗಳಿಗೆ ಭವಚಕ್ರವಾಗಿ ಕಾಣಿಸ್ತದೆ.
एवं प्रवर्तितं चक्रं नानुवर्तयतीह यः अघायुरिन्द्रियारामो मोघं पार्थस जीवति। ಹೀಗೆ ಪ್ರವರ್ತಿಸಲ್ಪಟ್ಟ ಚಕಚಕ್ರವನ್ನು ಯಾರು ಅನುಸರಿಸುವುದಿಲ್ಲವೋ ಅಂಥವನು ಪಾತಕಿ ವಿಷಯಲಂಪಟನು, ಅವನ ಜೀವಿತವು ವ್ಯರ್ಥ. ಯಸ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ 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 ಮಾನವಾಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆತ್ಮನಲ್ಲಿ ರಮಿಸುವವನಿಗೆ, ಆತ್ಮ ತೃಪ್ತನಿಗೆ, ಆತ್ಮನಲ್ಲಿಯೇ ಸಂತುಷ್ಟನಾಗಿರುವವನಿಗೆ ಕರ್ತವ್ಯ ಕರ್ಮ ಧರ್ಮವೆಂಬುದಿಲ್ಲ. ನೈವ ತಸ್ಯ ಕೃತೇನಾರ್ಥೋ ನಾಕೃತೆ ನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯಃ. ನೆಲೆಯನ್ನು ಮುಟ್ಟಿದ ಅವನಿಗೆ ಕರ್ಮ ಮಾಡಿದರೂ ಒಂದೇ, ಬಿಟ್ಟರೂ ಒಂದೇ. ಅವನು ಆತ್ಮದ ಹೊರತು ಯಾವುದನ್ನೂ ಅವಲಂಬಿಸಿಲ್ಲ, ಆತ್ಮನ ಹೊರತು ಬೇರೆ ಏನನ್ನೂ ನೋಡುವುದಿಲ್ಲ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷ. ಅರ್ಜುನ, ಆದ್ದರಿಂದ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕಾದ ಕರ್ಮವನ್ನು ಮಾಡುತ್ತಿರು. ಅನಾಸಕ್ತಿ ಯೋಗದಿಂದ ಕರ್ಮಗೈವವನು ನಿಶ್ಚಯವಾಗಿಯೂ ಮೋಕ್ಷವನ್ನು ಹೊಂದುತ್ತಾನೆ. ಕರ್ಮಣೈವ ಹಿ ಸಂಸಿದ್ಧಿಂ ಮಾಸ್ತಿತ ಜನಕಾದಯಃ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕನೇ ಮೊದಲಾದ ರಾಜಋಷಿಗಳು ಕರ್ಮಯೋಗದಿಂದಲೇ ಮುಕ್ತರಾದರು. ಲೋಕ ಸಂಗ್ರಹ ದೃಷ್ಟಿಯಿಂದಲಾದರೂ ನೀನು ಕರ್ಮ ಮಾಡುವುದು ಬೇರು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಶ್ರೇಷ್ಠರ ಆಚಾರದಂತೆಯೇ ಇತರರು ನಡೆಯುತ್ತಾರೆ. ಅವನು ತೋರುವ ಪ್ರಮಾಣವೇ ಲೋಕಕ್ಕೆ ಆದರ್ಶ. ಕುಂಭಮೇಲಕ್ಕೆ ಹೋದಾಗ ಒಬ್ಬರು ಗುರುಗಳು ಬಂಗಾರದ ಬಿಂದಿಗೆ ಉಂಟು ಅಂತ ದಾನ ಮಾಡಿ ಬರುವಲ್ಲಿ ತನಕ ಇಲ್ಲಿರಲಿ ಅಂತ ಮರಳ ಮಧ್ಯದಲ್ಲಿ ಅದನ್ನು ಹುಗಿದಿಟ್ರಂತೆ. ಅದರ ಮೇಲೆ ಬೇರೆ ಯಾರಿಗೂ ಗೊತ್ತಾಗಬಾರದು ನಾನು ಜಂಬಲ್ಲಿ ಉಂಟು ಅಂತ ಅದ್ರ ಮೇಲೆ ಒಂದು ಶಿವಲಿಂಗ ಮಾಡಿದ್ರಂತೆ. ಅದನ್ನು ನೋಡಿದ ಸಾವಿರಾರು ಯಾತ್ರಿಕರು, ಓ ಬಹುಶಃ ಇದು ಗಂಗೆಯ ಒಂದು ಗಂಗಾ ಸ್ನಾನದ ಸಂಪ್ರದಾಯವೋ ಏನು ಅಂತ ಅವರವ್ರ ಲೋಟ, ಅವರವ್ರ ಮಡಿಕೆ, ಅವರವ್ರ ಘಟ ಏನೇನು ತಂದಿದ್ದಾರೋ ಎಲ್ಲ ಆ ಮರಳಲ್ಲಿ ಹೂತಿಟ್ಟು ಒಂದೊಂದು ಶಿವಲಿಂಗ ಮಾಡಿದ್ರು. ಸ್ನಾನ ಮಾಡಿ ಬರುವಾಗ ಯಾರ ಪಾತ್ರೆ ಎಲ್ಲುಟ್ಟತೆ ಯಾರಿಗೂ ಗೊತ್ತಿಲ್ಲ. ತಾತ್ಪರ್ಯ ಏನು ಅಂದ್ರೆ, ಒಬ್ಬ ಹಿರಿಯನು, ಒಬ್ಬ ಗುರು, ಒಬ್ಬ ಹಿರಿಯನು ಏನು ಆದರ್ಶ ತೋರಿಸ್ತಾರೋ ಅದನ್ನೇ ಇತರ ಜನರು ತಕ್ಷಣ ಅವಲಂಬಿಸಿ ಬಿಡ್ತಾರೆ. ಆದ್ರಿಂದ ಗುರುವಾಗುವುದು ಬಹಳ ಗುರುತರವಾದ ಒಂದು ಜವಾಬ್ದಾರಿ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ಅರ್ಜುನ, ತ್ರಿಲೋಕಗಳಲ್ಲಿ ನನಗೆ ಯಾವ ಕರ್ತವ್ಯವೂ ಇರುವುದಿಲ್ಲ. ನಾನು ಪಡೆಯದೇ ಇದ್ದು ಈಗ ಪಡೆಯಬೇಕಾದ್ದು ಯಾವುದೂ ಇಲ್ಲ. ಆದರೂ ಈ ಲೋಕ ಹಿತಕ್ಕಾಗಿ ನಾನು ಶ್ರಮ ಪಡುತ್ತಿದ್ದೇನೆ, ಕರ್ಮಯೋಗವನ್ನು ಮಾಡುತ್ತಿದ್ದೇನೆ. ನಾನೇ ಈ ಆದರ್ಶ ತೋರದೇ ಹೋದರೆ ಸೋಮಾರಿಗಳ ಕೂಟವೇ ಬೆಳೆದೀತು ಪ್ರಪಂಚದಲ್ಲಿ. ಯದಿ ಯಹಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ ಮಮ ವರ್ತಮಾನು ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಪಾರ್ಥ, ನಾನೇ ಕರ್ಮದಲ್ಲಿ ತೊಡಗದೇ ಇದ್ದರೆ ಲೋಕವು ನನ್ನ ದಾರಿಯನ್ನೇ ಅವಲಂಬಿಸುತ್ತದೆ.
ಅದಕ್ಕಾಗಿ ಯಾರು ನನ್ನ ಗುಡಿಗೆ ಒಂದು ಹೂವನ್ನು ತೆಗೆದುಕೊಂಡು ಬರ್ತಾರೋ ಅವರ ಮನೆಗೆ ನಾನು ಹುಲ್ಲನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಸಿದ್ಧ. ಉತ್ಸೀದೇಯುರಿಮೇ ಲೋಕಾಹನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿ ಮಾ ಪ್ರಜಾಃ. ನಾನೇ ಕರ್ಮದ ಆದರ್ಶ ತೋರದೆ ಹೋದರೆ ಲೋಕವೇ ನಾಶವಾಗುವುದು. ವರ್ಣಸಂಕರಕ್ಕೂ ಜನರ ನಾಶಕ್ಕೂ ನಾನೇ ಕಾರಣನಾದೆಯನು. ಸಕ್ತಾಹ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರಿಯಾದ್ ವಿದ್ವಾಂಸ್ ತಥಾ ಸಕ್ತಃ ಚಿಕೀರ್ಷುರ್ ಲೋಕ ಸಂಗ್ರಹಂ. ಅಜ್ಞಾನಿಗಳು ಫಲಾಸಕ್ತಿಯಿಂದ ಕರ್ಮವನ್ನು ಮಾಡುವಂತೆಯೇ ಯೋಗಿಯು ಲೋಕ ಸಂಗ್ರಹಕ್ಕಾಗಿ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಿ ತೋರಬೇಕು. ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ನ ಬುದ್ಧಿಭೇದಂ ಜನಯೇತ್ ಅಜ್ಞಾನಾಂ ಕರ್ಮಸಂಗಿನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತಃ ಸಮಾಚರನ್. ಕರ್ಮಠರಲ್ಲಿ ಬುದ್ಧಿ ಭೇದ ಬಾರದಂತೆ ಧರ್ಮಯುಕ್ತ ಕರ್ಮಗಳನ್ನು ತಾನೇ ಮಾಡುತ್ತಾ ಸಾಧು ಸತ್ಪುರುಷರು ಅವರಿಂದಲೂ ಅಂತಹ ಒಳ್ಳೆ ಕೆಲಸಗಳನ್ನೇ ಮಾಡಿಸಬೇಕು. ಪ್ರಕೃತೇಹಿ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತಿಯ ಗುಣಗಳೇ ಕರ್ಮಗಳನ್ನು ಮಾಡಿಸುತ್ತವೆ. ನಾನೇ ಕರ್ತೃ ಎಂದು ಮೂಢಾತ್ಮನಾದವನು ಮಾತ್ರ ತಿಳಿಯುತ್ತಾನೆ. ಪ್ರಕೃತೇ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ತಮೋಗುಣದಿಂದ ನರಕ, ರಜೋಗುಣದಿಂದ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಪುನಃ ಪುನಃ ಇಲ್ಲೇ ಬರುವುದು. ಸತ್ವಗುಣಾಧಿಕ್ಯದಿಂದ ಮನುಷ್ಯನು ಸಮಾಧಿಯನ್ನು ಪಡೆದು ಸಾಕ್ಷಾತ್ಕಾರದಿಂದ ಉದ್ಧಾರನಾಗ್ತಾನೆ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ಅರ್ಜುನ, ಗುಣ ಮತ್ತು ಕರ್ಮಗಳ ವಿಭಾಗವನ್ನು ತಿಳಿದ ಜ್ಞಾನಿಯು ಇಂದ್ರಿಯಗಳು ಸ್ವಾಭಾವಿಕವಾಗಿ ವಿಷಯಗಳಲ್ಲಿ ಪ್ರವರ್ತಿಸುತ್ತವೆ ಎಂದರಿತು ತಾನು ಅವುಗಳಿಗೆ ಲಿಪ್ತನಾಗುವುದಿಲ್ಲ. ಪ್ರಕೃತೇರ್ ಗುಣ ಸಮ್ಮೂಢಾ ಸಜ್ಜಂತೆ ಗುಣಕರ್ಮಸು ತಾನ ಕೃಷ್ಣ ವಿದೋ ಮಂದಾನ್ ಕೃಷ್ಣ ಭಿನ್ನ ವಿಶಾಲಯೇತ್. ಪ್ರಕೃತಿಯ ಗುಣಗಳಿಂದ ಸಮ್ಮೂಢರಾದವರು ಗುಣಕರ್ಮಗಳಲ್ಲಿಯೇ ಆಸಕ್ತರಾಗಿರುತ್ತಾರೆ. ಜ್ಞಾನಿಯಾದವನು ಅವರನ್ನು ಭ್ರಮೆಗೊಳಿಸದೆ ತನ್ನ ಆದರ್ಶದಿಂದಲೇ ಮೇಲೆತ್ತಬೇಕು. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ ನಿರ್ಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರಃ. ಅರ್ಥ, ಆತ್ಮನಿಷ್ಠನಾಗಿ ಸಮಸ್ತ ಕರ್ಮಗಳನ್ನು ನನಗೆ ಅರ್ಪಿಸು. ಆಶೆ ಮಮಕಾರ ಇಲ್ಲದವನಾಗಿ ಮನದ ವ್ಯಾಕುಲವನ್ನೇ ಬಿಟ್ಟು ನಿನ್ನ ಕರ್ತವ್ಯ ಮಾಡು, ಯುದ್ಧ ಮಾಡು. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಹಿ. ಶ್ರದ್ಧೆಯಿಂದ ಅಸೂಯಾರಹಿತರಾಗಿ ಯಾರು ನನ್ನ ನುಡಿಯಂತೆ ನಡೆಯುತ್ತಾರೋ ಅವರು ಶೀಘ್ರವೇ ಕರ್ಮದಿಂದ ಬಿಡುಗಡೆ ಹೊಂದುತ್ತಾರೆ. ಯೇ ತ್ವೇತದಭ್ಯಸೂಯಂತೋ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಯಾರು ದ್ವೇಷದಿಂದ ನನ್ನ ಈ ಅಭಿಮತವನ್ನು ಆಚರಿಸುವುದಿಲ್ಲವೋ ಅವರನ್ನು ಅವಿವೇಕಿಗಳೆಂದು ತಿಳಿ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ.
ಜ್ಞಾನಿಯೂ ಕೂಡ ತನ್ನ ಪ್ರಕೃತಿಯ ಸ್ವಭಾವದಂತೆಯೇ ವರ್ತಿಸುತ್ತಾನೆ. ಸಮಸ್ತ ಪ್ರಾಣಿಗಳು ಅವರವರ ಪ್ರಕೃತಿಗೆ ಅನುಕೂಲವಾಗಿಯೇ ನಡೆಯುತ್ತಿವೆ. ಹೀಗಿರುವಾಗ ನಿಗ್ರಹವು ಏನು ಮಾಡಬಲ್ಲದು? ಆದ್ದರಿಂದ ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷವು ವ್ಯವಸ್ಥಿತವು ತಯೋರ್ನ ವಶಮಾಗಚ್ಛೇತ್ ತೌ ಹ್ಯಸ್ಯ ಪರಿಪಂಥಿನವು. ಎಲ್ಲ ವಿಷಯಗಳಲ್ಲೂ ಈ ಪ್ರಪಂಚದಲ್ಲಿ ರಾಗದ್ವೇಷಗಳೇ ನೆಲೆಸಿವೆ. ಈ ದ್ವಂದ್ವಗಳಿಗೆ ವಶರಾಗಕೂಡದು. ಮನುಷ್ಯನಿಗೆ ಈ ರಾಗದ್ವೇಷಗಳೇ, ಈ ದ್ವಂದ್ವಗಳೇ ಶತ್ರುಗಳು. ಶ್ರೇಯಾನ್ ಸ್ವಧರ್ಮೋ ವಿಗುಣ ಅರಧರ್ಮ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಪರಧರ್ಮಕ್ಕಿಂತ ಸ್ವಧರ್ಮವೇ ಮೇಲು. ಕೆಲವು ಲೋಪದೋಷಗಳಿದ್ದರೂ ಸ್ವಧರ್ಮದಲ್ಲೇ ಸಾಯುವುದು ಮೇಲು. ಪರಧರ್ಮವು ಭಯಾನಕವಾದು. ಇದರ ಅರ್ಥ ಏನಂದರೆ, ನೀರಿನಲ್ಲಿ ಹುಟ್ಟಿ ನೀರಿನಲ್ಲಿ ಬೆಳೆಯುವುದು ಮೀನಿಗೆ ಸ್ವಧರ್ಮ. ಒಂದು ಮತ್ಸ್ಯಕ್ಕೆ, ಮೀನಿಗೆ ನೀರಿನಲ್ಲಿ ಬದುಕುವುದು ಅದರ ಸ್ವಧರ್ಮ. ನೀರಿಗಿಂತ ನಿಮಗೆ ಹಾಲು ಒಳ್ಳೆಯದು ಅಂತ ಮೀನನ್ನು ತೆಗೆದು ಹಾಲಿಗೆ ಹಾಕಿದರೆ ಅಲ್ಲಿ ಅದು ಸಾಯ್ತದೆ. ಆದ್ದರಿಂದ ಯಾರು ಯಾವ್ಯಾವ ಭಾವದಿಂದ ಯಾರ್ಯಾರು ತಮಗೆ ಶಕ್ತ್ಯಾನುಸಾರವಾಗಿ ಭಗವಂತನ ಸೇವೆ ಪೂಜಾದಿಗಳನ್ನು ಮಾಡುವುದಕ್ಕೆ ಸಾಮರ್ಥ್ಯ ಉಳ್ಳವರಾಗ್ತಾರೆ, ಆಯಾಯ ಪಥದಲ್ಲಿಯೇ ಅವರು ಮುಂದೆ ಹೋಗಬೇಕು. ಇನ್ನೊಬ್ಬರು ಮಾಡಿದ ಹಾಗೆ ನಾನು ಮಾಡ್ತೀನಿ ಅಂತ ಹೋಗಿ ಯಾವ ಬೆಳವಣಿಗೆಯೂ ಇಲ್ಲದೆ ಹೋಗ್ತದೆ. ಅದಕ್ಕಾಗಿ ಯಾರ್ಯಾರಿಗೆ ಭಗವಂತ ಯಾವ್ಯಾವ ಕಾರ್ಯಕ್ಕೆ ನಿಯಮ ಮಾಡಿದ್ದಾರೋ ಆಯಾಯ ಕರ್ಮವನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಬೇಕು ಅನ್ನುವುದೇ ಅಲ್ಲಿ ಸ್ವಧರ್ಮ ಮತ್ತು ಪರಧರ್ಮದ ಅರ್ಥವಾಗಿದೆ. ಅರ್ಜುನ ಒಂದು ಪ್ರಧಾನ ಪ್ರಶ್ನೆ ಮಾಡಿದ. ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತಃ. ಅರ್ಜುನ ಹೇಳಿದ, ಕೃಷ್ಣ ಪುರುಷನು ತಾನು ಇಚ್ಛಿಸದಿದ್ದರೂ ಯಾವುದೋ ಶಕ್ತಿಯಿಂದ ಬಲವಂತವಾಗಿ ತಳ್ಳಲ್ಪಟ್ಟು ಪಾಪಕರ್ಮವನ್ನು ಆಚರಿಸ್ತಾನಲ್ಲ, ಹಾಗೆ ಬಲವಂತವಾಗಿ ತಳ್ಳುವ ಆ ಶಕ್ತಿ ಯಾವುದು? ಶ್ರೀ ಭಗವಾನ್ ವಾಚ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವ. ಮಹಾಶನೋ ಮಹಾಪಾಪ್ಮಾ ವಿದ್ಯೇನ ಮಿಹ ವೈರಿಣಂ. ಭಗವಾನ್ ಕೃಷ್ಣ ಹೇಳಿದ, ಅರ್ಜುನ ರಜೋಗುಣದಿಂದ ಹುಟ್ಟಿರುವ ಕಾಮ ಮತ್ತು ಕ್ರೋಧವೇ ಆ ಶಕ್ತಿ. ನನ್ನ ಪ್ರಕೃತಿ ತ್ರಿಗುಣಾತ್ಮಕವಾದ ಮಾಯೆಯಿಂದ ಅವರವರ ಕರ್ಮಾನುಸಾರ ಜೀವರನ್ನು ಮುಸುಕುತ್ತಾಳೆ. ಆ ರಜೋಗುಣವೇ ಸದ್ಗುಣಗಳನ್ನು ನುಂಗಿಬಿಡುವುದು. ಕಾಮಕ್ರೋಧಗಳೇ ಪಾಪ ಮೂಲಗಳು, ಅವೇ ಮನುಷ್ಯನಿಗೆ ಶತ್ರುಗಳೆಂದು ತಿಳಿ. ಧೂಮೇನಾವ್ರಿಯತೆ ವಹಿನಿ ಯಥಾದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಹೊಗೆಯು ಅಗ್ನಿಯನ್ನು ಆವರಿಸಿರುವಂತೆಯೇ, ಧೂಳು ಕನ್ನಡಿಯನ್ನು ಮುಸುಕಿರುವಂತೆಯೇ, ಜರೆ ಎಂಬ ಪೊರೆಯು ಗರ್ಭವನ್ನು ಆವರಿಸಿದಂತೆಯೇ, ಈ ರಜೋಗುಣವು ಈ ಕಾಮವು ಜ್ಞಾನವನ್ನು ಆವರಿಸಿದೆ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ. ಕಾಮರೂಪೇಣ ಕೌಂತೇಯ ದೂಷ್ಪೂರೇಣಾನಲೇನ ಚ. ಅರ್ಜುನ, ತೃಪ್ತಿಪಡಿಸಲಾಗದ ಈ ಇಚ್ಛೆ, ಈ ಕಾಮದಿಂದ ಜ್ಞಾನವೇ ಮುಚ್ಚಲ್ಪಟ್ಟಿದೆ. ಇದೇ ಜ್ಞಾನಿಗೆ ಮಹಾಶತ್ರು. ಇಂದ್ರಿಯಾಣಿ ಮನೋಬುದ್ಧಿರ್ ರಸ್ಯಾದಿಷ್ಠಾನ ಮುಚ್ಚತೆ ಯೇ ತೈರ್ವಿಮೋಹಯತ್ಯೇಷ
ज्ञानमावृत्त देहिनम्। ಕಾಮದ ಆಶ್ರಯ ಸ್ಥಾನಗಳು ಇಂದ್ರಿಯ, ಮನ ಮತ್ತು ಬುದ್ಧಿ. ಇವುಗಳನ್ನು ಉಪಯೋಗಿಸಿಕೊಂಡು ರಜೋಗುಣವು ಕಾಮವು ಜೀವನನ್ನೇ ಮೋಹಗೊಳಿಸುತ್ತದೆ. ತಸ್ಮಾತ್ವಮಿಂದ್ರಿಯಾಣ್ಯಾದವು ನಿಯಮ್ಯ ಭರತರ್ಷಭ ಪಾಪಾನಂ ಪ್ರಜಹಿಷ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಅರ್ಜುನ, ಮೊದಲು ನೀನು ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಂಡು ಜ್ಞಾನ ವಿಜ್ಞಾನಗಳನ್ನು ನಾಶ ಮಾಡುವ ಈ ಕಾಮವನ್ನು ಜಯಿಸು. ಇಂದ್ರಿಯಾಣಿ ಪರಾಣ್ಯಾಹುರ್ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾಬುದ್ಧಿರ್ ಯೋ ಬುದ್ಧಿ ಪರತಸ್ತು ಸಹ. ವಿಷಯಗಳಿಗಿಂತ ಇಂದ್ರಿಯಗಳು ಉತ್ತಮ, ಇಂದ್ರಿಯಗಳಿಗಿಂತ ಮನಸ್ಸೇ ಹೆಚ್ಚಿನದು, ಮನಸ್ಸಿಗಿಂತ ಬುದ್ಧಿಯೇ ಶ್ರೇಷ್ಠ, ಆತ್ಮವು ಬುದ್ಧಿಗಿಂತ ಹೆಚ್ಚಿನದ್ದೆಂಬುದನ್ನು ತಿಳಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಅರ್ಜುನ, ಬುದ್ಧಿಗಿಂತ ಶ್ರೇಷ್ಠನಾದ ಆತ್ಮನನ್ನು ತಿಳಿದು ಬುದ್ಧಿಯಿಂದ ಮನಸ್ಸನ್ನು ಗೆದ್ದು ಮಹಾಶತ್ರುವಾದ ಈ ಕಾಮವನ್ನು ಜಯಿಸು. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯ. ವಿಠಲ 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 ಹರೀನಾಥ ಭಗವಾನ್ ಕೀ. ಓಂ ತತ್ಸತ್ ಇತಿ ಉಪನಿಷತ್ತು ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರವು ಶ್ರೀ ಕೃಷ್ಣಾರ್ಜುನ ಸಂವಾದವು ಆದ ಶ್ರೀಮದ್ ಭಗವದ್ಗೀತೆಯಲ್ಲಿ ಕರ್ಮಯೋಗವೆಂಬ ಮೂರನೆಯ ಅಧ್ಯಾಯವು ಸಮಾಪ್ತಿಯಾದವು. ಓಂ ಶಾಂತಿ ಶಾಂತಿ ಶಾಂತಿ. ಗೋಪಾಲಕೃಷ್ಣ ಭಗವಾನ ಕೀ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಕರ್ಮ ಸನ್ಯಾಸ ಯೋಗಃ. ಶ್ರೀ ಭಗವಾನ್ ಉವಾಚ ಇಮಂ ವಿವಸ್ವತೇ ಯೋಗಂ ಪ್ರೋಕ್ತವಾನಹಮವ್ಯಯಂ. ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಭಗವಾನ್ ಶ್ರೀಕೃಷ್ಣನು ಇಂತೆಂದ, ಎಲೈ ಪಾರ್ಥ, ಈ ಸನಾತನವಾದ ಯೋಗವನ್ನು ಆದಿಯಲ್ಲಿ ನಾನೇ ಸೂರ್ಯನಿಗೆ ಉಪದೇಶಿಸಿದನು. ಸೂರ್ಯನು ಮನುವಿಗೂ, ಮನುವು ಇಕ್ಷ್ವಾಕುವಿಗೂ ಈ ಸನಾತನವಾದ ಧರ್ಮವನ್ನು ಉಪದೇಶಿಸಿದನು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ದೇಹ ಮಹತಾ ಯೋಗೋ ನಷ್ಟ ಪರಂತಪ. ಅರ್ಜುನ, ಹೀಗೆ ಪರಂಪರೆಯಿಂದ ಬಂದ ಈ ಸನಾತನ ಧರ್ಮವನ್ನು ರಾಜರ್ಷಿಗಳು ಚೆನ್ನಾಗಿ ತಿಳಿದಿದ್ದರು. ಆದರೆ ಕಾಲಗತಿಯಿಂದ ಈ ದಿವ್ಯ ಧರ್ಮವು ಯೋಗವು ಲೋಕದಲ್ಲಿ ನಷ್ಟವಾಯಿತು. ಸ ಏವಾಯಂ ಮಯಾತೇದ್ಯ ಯೋಗ ಪ್ರೋಕ್ತ ಸನಾತನ
भक्तोसि मे सखा चेते रहस्यं ह्येतदुत्तमम्। ಈ ಪುರಾತನವಾದ ಯೋಗವನ್ನು ನನ್ನ ಭಕ್ತನೂ ಸಖನೂ ಆದ ನಿನಗೆ ಈಗ ಉಪದೇಶಿಸುವೆನು, ಇದು ಉತ್ತಮವಾದ ರಹಸ್ಯ. ಅರ್ಜುನೋವಾಚ: ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನನು ಹೇಳಿದ, ಶ್ರೀಕೃಷ್ಣ ನಿನ್ನ ಅವತಾರ ಜನ್ಮವು ಇತ್ತೀಚಿನದು, ಸೂರ್ಯನು ಬಹಳ ಹಿಂದಿನವನು. ಈ ಯೋಗವನ್ನು ಸೂರ್ಯನಿಗೆ ನೀನು ಉಪದೇಶಿಸಿದೆ ಎಂಬುದನ್ನು ನಾನು ಹೇಗೆ ನಂಬಲಿ? ಶ್ರೀ ಭಗವಾನ್ ವಾಚ: ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ. ನತ್ವಂ ವೇತ್ ಪರಂತಪಃ ಪರಂತಪ. ಭಗವಂತನು ಹೇಳಿದರು, ಅರ್ಜುನ ನನಗೂ ನಿನಗೂ ಎಷ್ಟೋ ಜನ್ಮಗಳು ಕಳೆದು ಹೋಗಿವೆ, ಅವೆಲ್ಲವನ್ನು ನಾನು ಬಲ್ಲೆ, ನೀನರಿಯೇ. ಅಜೋಪಿ ಸನ್ನವ್ಯಾತ್ಮ ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ನ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯಾ. ಹುಟ್ಟು ಸಾವುಗಳಿಲ್ಲದ ಅವ್ಯಯಾತ್ಮನಾದ ಮತ್ತು ಜಗತ್ತಿಗೆ ಪ್ರಭುವಾದ ನಾನು ನನ್ನ ಪ್ರಕೃತಿಯ ಮೂಲಕ ಯೋಗ ಮಾಯೆಯಿಂದ ಅವತರಿಸುತ್ತಿರುವೆನು. ಯದಾ ಯದಾ ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಂದು ಧರ್ಮವು ನಷ್ಟವಾಗಿ ಅಧರ್ಮವೇ ಹೆಚ್ಚುವುದೋ ಆಗ ನಾನು ಅವತರಿಸಿ ಬರುತ್ತೇನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಶಿಷ್ಟರ ರಕ್ಷಣೆಗೆ, ದುಷ್ಟರ ನಾಶಕ್ಕೆ ಹಾಗೂ ಧರ್ಮ ಸಂಸ್ಥಾಪನೆಗಾಗಿ ಯುಗ ಯುಗದಲ್ಲೂ ನಾನು ಅವತರಿಸಿ ಬರುತ್ತೇನೆ. ಇದುವೇ ಭಗವದ್ಗೀತೆಯ 4ನೇ ಅಧ್ಯಾಯದ 7ನೆಯ ಮತ್ತು 8ನೆಯ ಶ್ಲೋಕಗಳು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ನೈತಿ ಮಾಮೇತಿ ಸೋರ್ಜುನ. ನನ್ನ ದಿವ್ಯವಾದ ಅವತಾರ ಮತ್ತು ಲೀಲೆಯನ್ನು ತಿಳಿದವನು
ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಅವನು ನನ್ನನ್ನೇ ಸೇರುತ್ತಾನೆ. ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತ ಬಹವೋ ಜ್ಞಾನ ತಪಸ ಪೂತ ಮದ್ಭಾವ ಮಾಗತ. ಮೋಹ ಭಯ ಕ್ರೋಧಗಳನ್ನು ಗೆದ್ದವನು ಮನಪೂರ್ವಕ ನನ್ನನ್ನೇ ಆಶ್ರಯಿಸಿದವನು. ಅಂತೆಯೇ ಜ್ಞಾನ ಮತ್ತು ತಪಸ್ಸಿನಿಂದ ಪವಿತ್ರರಾದವರೆಲ್ಲರೂ ನನ್ನನ್ನೇ ಹೊಂದುತ್ತಾರೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಮಮ ವರ್ತಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರ್ಯಾರು ನನ್ನನ್ನು ಹೇಗೆ ಹೇಗೆ ಭಾವಿಸುತ್ತಾರೋ ಅವರಿಗೆ ಹಾಗೆಯೇ ತೋರಿ ಅನುಗ್ರಹಿಸುತ್ತೀರೆ. ಸರ್ವರೂ ಎಲ್ಲಾ ವಿಧದಿಂದಲೂ ನನ್ನ ಪಥವನ್ನೇ ಅನುಸರಿಸುತ್ತಾರೆ. ಇದು ಭಗವದ್ಗೀತೆಯ ಇನ್ನೊಂದು ಪ್ರಧಾನವಾದ ಮಹಾವಾಕ್ಯವೆನ್ನಬಹುದು. ಸ್ವಾಮಿ ವಿವೇಕಾನಂದರು ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಈ ಶ್ಲೋಕವನ್ನೇ ಉದಾಹರಿಸಿದರು. 5ನೇ ಅಧ್ಯಾಯದ 12ನೇ ಶ್ಲೋಕವು ಈ ಪರಮ ಪಾವನವಾದ 4ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ ಎರಡು ಜಾಗಗಳಲ್ಲಿ ಯಾರ್ಯಾರು ಯಾವ್ಯಾವ ಭಾವದಿಂದ ನುತಿಸ್ತಾರೋ ಸ್ತುತಿಸ್ತಾರೋ ಅವರ ಮೇಲೆ ಅನುಗ್ರಹ ಮಾಡ್ತೀರೆಂಬ ಭಗವಂತನ ಅಪ್ಪಣೆ ಉಂಟು. ಈಗ ಈ 4ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಸ್ವಾಮಿ ವಿವೇಕಾನಂದರು ಗುಡುಗಿದರು, ಯಾವುದೇ ಭಾವದಿಂದ ಭಕ್ತರು ಭಜಿಸಲಿ ಆ ಭಾವದಿಂದಲೇ ಭಗವಂತ ಒಲಿಯುತ್ತಾನೆ ಎಂಬ ವಾಕ್ಯವನ್ನು ಸುಸ್ಪಷ್ಟಗೊಳಿಸಿದರು. ಇದಕ್ಕೆ ಆ ಕುಲ ಈ ಕುಲ ಎಂಬ ಭೇದ ಭಾವ ಇಲ್ಲದೆ ಶಿವ ರೂಪವಾಗಲಿ, ಶಕ್ತಿ ರೂಪವಾಗಲಿ, ಗಣೇಶ ರೂಪವಾಗಲಿ, ಸೂರ್ಯ ರೂಪವಾಗಲಿ, ಶ್ರೀಮನ್ನಾರಾಯಣ ರೂಪವೇ ಆಗಲಿ, ಸ್ತ್ರೀ ಅಥವಾ ಪುರುಷ ಯಾವುದೇ ರೂಪದಿಂದ, ಗುರು ರೂಪದಿಂದ, ಶಾಸ್ತ್ರ ರೂಪದಿಂದ ಭಗವದ್ ಉಪಾಸನೆ ಮಾಡುವುದಿದ್ರೂ ಅವರವರ ಭಕ್ತಿಗೆ ಭಾವಕ್ಕೆ ಅನುಗುಣವಾಗಿ ಭಗವಂತ ಅನುಗ್ರಹ ಮಾಡಿಯೇ ಮಾಡ್ತಾನೆ ಎಂಬುದೇ ಆ ವಾಕ್ಯದಲ್ಲಿರುವ ಸಿದ್ಧಾಂತವಾಗಿದೆ. ಮುಂದೆ ಕಾಂಕ್ಷತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಜನರು ಕರ್ಮಗಳ ಸಿದ್ಧಿಗಾಗಿ ದೇವತೆಗಳನ್ನು ಪೂಜಿಸುತ್ತಾರೆ. ಭೂಲೋಕದಲ್ಲಿ ಕರ್ಮಸಿದ್ಧಿಯು ಶೀಘ್ರವಾಗಿ ದೊರೆಯುವುದು, ಆದರೆ ಬ್ರಹ್ಮಜ್ಞಾನ ಸಿದ್ಧಿಯು ಮಾತ್ರ ಸುಲಭವಲ್ಲ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿಧ್ಯ ಕರ್ತಾರಮವ್ಯಯಂ. ಗುಣಕರ್ಮಗಳ ಭೇದಕ್ಕೆ ಅನುಸರಿಸಿ 4 ವರ್ಣಗಳನ್ನು ನಾನೇ ಸೃಷ್ಟಿಸಿದೆ. ಅವುಗಳ ಕರ್ತ ನಾನು, ಆದರೆ ನಾನು ಅಕರ್ತ ಮತ್ತು ಅವ್ಯಯ ರೂಪದಲ್ಲಿ ನಟಿಸುತ್ತಿದ್ದೇನೆ. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋಭಿಜಾನಾತಿ ಕರ್ಮಭಿರ್ನ ಸ ಬಧ್ಯತೆ. ನಾನು ಕರ್ಮದಿಂದ ಮತ್ತು ಕರ್ಮ ಫಲದಿಂದ ಅಲಿಪ್ತನಾಗಿದ್ದೇನೆ. ಹೀಗೆ ನನ್ನನ್ನು ತಿಳಿದವರು ಎಂದೆಂದಿಗೂ ಕರ್ಮ ಬಂಧನಕ್ಕೆ ಸಿಗರು. ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿ ಕುರು ಕರ್ಮೈವ ತಸ್ಮಾತ್ವಂ ಪೂರ್ವೈ ಪೂರ್ವತರಂ ಕೃತಂ. ಪ್ರಾಚೀನರಾದ ಮುಮುಕ್ಷುಗಳು ನನ್ನನ್ನು ಅರಿತು ಕರ್ಮವನ್ನು ಮಾಡುತ್ತಿದ್ದರು. ಪಾರ್ಥ, ಆ ಪೂರ್ವಜರಂತೆಯೇ ನೀನು ಜ್ಞಾನಯುಕ್ತವಾದ ಕರ್ಮವನ್ನು ಆಚರಿಸು. ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಓ
कर्मणो ह्यपि बोद्धव्यम् बोद्धव्यम् च विकर्मणः अकर्मणश्च बोद्धव्यम् गहना कर्मणो गतिः। कर्म यावुदु विकर्म यावुदु अकर्म यावुदु इवुगळ रहस्य तिळियुवुदु बहळ अगत्य एकेंदरे कर्मद गतियु गहनवागिदे। कर्मण्य कर्मयः पश्येत् अकर्मणि च कर्मयः सबुद्धिमान् मनुष्येषु सयुक्तः कृष्ण कर्मकृत्। अर्थ कर्मदल्लि अकर्मवन्नु अकर्मदल्लि कर्मवन्नु काम्बवने जाण अवने योगि अवने कृतकृत्यरु। यस्य सर्वे समारंभाः काम संकल्पवर्जिताः ज्ञानाग्रे दग्धकर्माणं तमाहु पंडितं बुधाः तमाहु पंडितं बुधाः। यावन कर्मगळेल्लवू स्वार्थरहितवागिदेयो यावनु ज्ञानाग्रेयिंद कर्मगळन्नु सुट्टिरुवनु अवने आत्मज्ञानी एंदु तिळिदवरु हेळुत्तारे। त्यक्त्वा कर्म फला संगम नित्यतृप्तो निराश्रयः कर्मण्यभिप्रवर्तोऽपि नैव किंचित् करोति सः। कर्म फलदल्लि अपेक्षे इल्लदे नित्यतृप्तनु निराश्रयनु आदवनु ಯಾವ ಕರ್ಮವನ್ನು ಮಾಡಿದರೂ ಮಾಡದವನು ನಿರಾಶೀರ್ಯತ ಚಿತ್ತಾತ್ಮ ತ್ಯಕ್ತಃ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರುವನ್ನಾಪ್ನೋತಿ ಕಿಲ್ಬಿಷಂ। ಆಶಾರಹಿತರು ಇಂದ್ರಿಯ ನಿಗ್ರಹಿಯು ಕೇವಲ ಶರೀರ ಯಾತ್ರೆಗಾಗಿ ಕರ್ಮಗೈವವನು ಅವನಿಗೆ ಎಂದೆಂದಿಗೂ ಪಾಪಗಳು ಅಂಟುವುದಿಲ್ಲ। ಅಂಥ ಜ್ಞಾನಿಯು ಜಗತ್ತಿನಲ್ಲಿ ಹೇಗಿರ್ತಾನೆ ಅಂದರೆ ಯದೃಚ್ಛಾಲಾಭ ಸಂತುಷ್ಟೋ ದ್ವಂದ್ವಾತೀತೋ ವಿಮತ್ಸರಃ। समः सिद्धावसिद्धौ च कृत्वापि न निबध्यते। ಆನಾಗಿ ದೊರೆತುದರಲ್ಲಿ ತೃಪ್ತನು ದ್ವಂದ್ವಾತೀತನು ಮತ್ಸರವಿಲ್ಲದವನು ಲಾಭ ಅಲಾಭಗಳಲ್ಲಿ ಸಮಬುದ್ಧಿಯುಳ್ಳವನು ಕರ್ಮಗೈದರೂ ಬದ್ಧನಾಗುವುದಿಲ್ಲ। ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತ ಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ। ಅನಾಸಕ್ತನು ಮುಕ್ತನು ಜ್ಞಾನಿಯು ಯಜ್ಞಕ್ಕಾಗಿ ಕರ್ಮ ಗೈಯುವುದರಿಂದ ಅವನಿಗೆ ಬಂಧನಗಳೇ ಇಲ್ಲ। ಎಲ್ಲವನ್ನೂ ಬ್ರಹ್ಮರೂಪವಾಗಿ ಕಂಡು ಸರ್ವವನ್ನೂ ಬ್ರಹ್ಮಾರ್ಪಣ ಭಾವದಿಂದ ಮಾಡುತ್ತಾ ಒಳಗು ಹೊರಗು ಕೇವಲ ಬ್ರಹ್ಮ ಸಾಕ್ಷಾತ್ಕಾರವನ್ನೇ ಮಾಡಿಕೊಳ್ತಾನೆ ಅಂತಹ ಭಕ್ತ। ಇದು ಭಗವದ್ಗೀತೆಯ ಇನ್ನೊಂದು ಬಹಳ ಪ್ರಧಾನವಾದ ಶ್ಲೋಕವು। ಇದು ನಮ್ಮ ಭಾರತ ದೇಶದಲ್ಲಿ ನಾವು ಭೋಜನವನ್ನು ಸ್ವೀಕಾರ ಮಾಡುವ ಮೊದಲು ಹೇಳುವ ಮಂತ್ರವೇ ಆಗಿದೆ। ಬ್ರಹ್ಮಾರ್ಪಣಂ ಬ್ರಹ್ಮ ಹವೀರ್ ಬ್ರಹ್ಮಾಗ್ನವು ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಬ್ರಹ್ಮ ಕರ್ಮ ಸಮಾಧಿನಾ।
ಅರ್ಪಣವು ಬ್ರಹ್ಮ, ಹವಿಸ್ಸು ಬ್ರಹ್ಮ, ಅಗ್ನಿಯು ಬ್ರಹ್ಮ, ಹೋಮವು ಬ್ರಹ್ಮ. ಸರ್ವ ಕರ್ಮಗಳಲ್ಲಿ ಬ್ರಹ್ಮಭಾವವುಳ್ಳವನು ಬ್ರಹ್ಮವನ್ನೇ ಪಡೆಯುತ್ತಾನೆ. ದೈವಮೇವಾ ಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನಾವ ಪರೇ ಯಜ್ಞಂ ಯಜ್ಞೇ ನೈವೋಪಜುಹತಿ ಯಜ್ಞೇ ನೈವೋಪಜುಹತಿ. ಕೆಲವರು ದೇವತಾ ಯಜ್ಞವನ್ನು ಮಾಡುತ್ತಾರೆ, ಯೋಗಿಗಳು ಬ್ರಹ್ಮಾಗ್ನಿಯಲ್ಲಿ ಅಹಂಭಾವವನ್ನೇ ಹೋಮ ಮಾಡಿ ಬ್ರಹ್ಮವನ್ನು ತಿಳಿಯುತ್ತಾರೆ. ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹತಿ ಶಬ್ದಾದೀನ್ ವಿಷಯಾನ್ ಅನ್ಯೇ ಇಂದ್ರಿಯಾಗ್ನಿಷು ಜುಹತಿ. ಮತ್ತೆ ಕೆಲವರು ಶ್ರೋತ್ರಾದಿ ಇಂದ್ರಿಯಗಳನ್ನು ಸಂಯಮ ಎಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಇನ್ನು ಕೆಲವರು ಶಬ್ದಾದಿ ವಿಷಯಗಳನ್ನು ಇಂದ್ರಿಯಾಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೆ ಆತ್ಮಸಂಯಮ ಯೋಗಾಗ್ನೌ ಜೂಹತಿ ಜ್ಞಾನ ದೀಪಿತೆ. ಓ ಯೋಗಿಗಳು ಇಂದ್ರಿಯ ಕರ್ಮಗಳನ್ನು, ಪ್ರಾಣ ವ್ಯಾಪಾರವನ್ನು ಆತ್ಮ ಸಂಯಮವೆಂಬ ಯೋಗಾಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ದ್ರವ್ಯಯಜ್ಞ ಸ್ತಪೋಯಜ್ಞ ಯೋಗಯಜ್ಞ ಸ್ತಾಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯತಯ ಸಂಶಿತವ್ರತಾಃ. ಕೆಲವರು ದ್ರವ್ಯಯಜ್ಞವನ್ನು, ಹಲವರು ತಪೋಯಜ್ಞವನ್ನು, ಇತರರು ಯೋಗಯಜ್ಞವನ್ನು, ಮತ್ತು ಕೆಲವರು ಸ್ವಾಧ್ಯಾಯ ರೂಪವಾದ ಜ್ಞಾನಯಜ್ಞವನ್ನೂ ಮಾಡುವರು. ಇವರೆಲ್ಲರೂ ದೃಢವೃತಿಗಳೇ. ಅಪಾನೇ ಜುಹತಿ ಪ್ರಾಣಂ ಪ್ರಾಣೇ ಪಾನಂ ತಥಾಪರೇ ಪ್ರಾಣಾಪಾನ ಗತಿ ರುದ್ರಾ ಪ್ರಾಣಾಯಾಮ ಪರಾಯಣ ಪ್ರಾಣಾಯಾಮ ಪರಾಯಣ ಪ್ರಾಣಾಯಾಮ ಪರಾಯಣ. ಕೆಲವರು ನಿಶ್ವಾಸದಲ್ಲಿ ಪ್ರಾಣವಾಯುವನ್ನು, ಉಚ್ಛ್ವಾಸದಲ್ಲಿ ನಿಶ್ವಾಸವನ್ನು ಹೋಮ ಮಾಡುತ್ತಾರೆ. ಬೇರೆ ಕೆಲವರು ಉಚ್ಛ್ವಾಸ ನಿಶ್ವಾಸವನ್ನು ಕುಂಭಕದಲ್ಲಿ ನಿಲ್ಲಿಸಿ ಪ್ರಾಣಾಯಾಮ ಪರಾಯಣರಾಗುತ್ತಾರೆ. ಆಳೇ ಒಂದು ಯಜ್ಞ, ಇಡೀ ಜೀವನವನ್ನೇ ಯಜ್ಞ ರೂಪಿಯಾಗಿ ಗೈದು ಸಮರ್ಪಣ ಮಾಡಿದವನು ಚಂಚಲ ಚಿತ್ತನಾಗದೆ ಸ್ಥಿರಮತಿಯಾಗಿ ಶಾಂತಿ ದಾಂತಿ ಸುಖ ಇವುಗಳಿಂದ ಒಡಗೊಂಡು ಲೋಕಕ್ಕೆ ಮೋಕ್ಷವನ್ನು ತರುವ ಸಾಮರ್ಥ್ಯವುಳ್ಳವನಾಗ್ತಾನೆ. ಅಪರೇ ನಿಯತಾಹಾರಾಹ ಪ್ರಾಣಾನ್ ಪ್ರಾಣೇಶು ಜುಹತಿ ಸರ್ವೇ ಪ್ಯೇತೆ ಯಜ್ಞವಿದೋ ಯಜ್ಞ ಕ್ಷಪಿತ ಕಲ್ಮಷ. ಕೆಲವರು ಆಹಾರ ನಿಯಮವುಳ್ಳವರಾಗಿ ಶ್ವಾಸಗತಿಯನ್ನು ಪ್ರಾಣಶಕ್ತಿಯಲ್ಲಿ ಹೋಮಿಸುತ್ತಾರೆ. ಇವರೆಲ್ಲರೂ ಈ ಯಜ್ಞಗಳಿಂದ ಪಾಪ ಮುಕ್ತರಾದವರೇ. ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ವ ಯಜ್ಞಸ್ಯ ಕುತೋನ್ಯಃ ಪುರುಸತ್ತಮ. ಅರ್ಜುನ, ಯಜ್ಞದ ಶೇಷಾಂದವೇ ಅಮೃತ, ಅದನ್ನು ಭುಂಜಿಸುವವರು ಸನಾತನವಾದ ಬ್ರಹ್ಮವನ್ನೇ ಹೊಂದುತ್ತಾರೆ. ಯಜ್ಞವನ್ನು ಮಾಡದವನಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ನಿಶ್ಚಯವಾಗಿಯೂ ಸುಖವಿಲ್ಲ. ಏವಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೇ. ವೇದದ ಕರ್ಮಕಾಂಡದಲ್ಲಿ ಅನೇಕ ಯಜ್ಞಗಳನ್ನು ವರ್ಣಿಸಿದೆ. ಅರ್ಜುನ, ಅವುಗಳಿಂದ ಚಿತ್ತಶುದ್ಧಿಯನ್ನು ಪಡೆದು ಮುಕ್ತನಾಗು. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಅರ್ಥ, ದ್ರವ್ಯಯಜ್ಞಗಳಿಗಿಂತ ಜ್ಞಾನಯಜ್ಞವೇ ಶ್ರೇಷ್ಠ. ಎಲ್ಲ ಕರ್ಮಗಳು
ಜ್ಞಾನದಲ್ಲಿ, ಬ್ರಹ್ಮಜ್ಞಾನದಲ್ಲಿ ಪರಿಸಮಾಪ್ತಿ ಹೊಂದುವು. ಇವೆಲ್ಲ ಜ್ಞಾನವನ್ನು ಪಡೆಯುವ ಬಗ್ಗೆ ಮುಖ್ಯವಾಗಿ ಪಾರ್ಥ ಸದ್ಗುರುವಿನ, ಗುರುನಾಥರ ಕಾರುಣ್ಯ, ಕೃಪೆ, ದೀಕ್ಷೆ, ಸೇವೆ, ಭಕ್ತಿ ಇವುಗಳೇ ಬಹಳ ಪ್ರಧಾನವಾದದ್ದು ಎಂಬ ಈ ಅತಿ ಉತ್ತಮವಾದ ರಹಸ್ಯವನ್ನು ಸ್ವಾಮಿಯು 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಅಪ್ಪಣೆ ಕೊಡ್ತಾರೆ. ತದ್ವಿದ್ಧಿ ಪ್ರಣಿಪಾತೇನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಅರ್ಜುನ, ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮತ್ತು ಸೇವೆಯನ್ನು ಮಾಡಿ ವಿನಯದಿಂದ ಪ್ರಶ್ನೆ ಮಾಡಿದಲ್ಲಿ ಆ ತತ್ವವೇತ್ತರು ನಿನಗೆ ಜ್ಞಾನಬೋಧೆಯನ್ನು ಮಾಡುವರು. ಅನೇಕ ಕೀರ್ತನೆಗಳಲ್ಲಿ ಹರಿದಾಸರೆಲ್ಲರೂ ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎಂಬುದಾಗಿ ಸಾರಿದ್ದಾರೆ. ಕಬೀರದಾಸರು, ತುಕಾರಾಮರು, ಏಕನಾಥರು ಎಲ್ಲ ಮಹಾತ್ಮರು ಕೂಡ ಗುರುವಿನಿಂದ ದೀಕ್ಷೆ, ಮಂತ್ರ ಪ್ರಾಪ್ತಿಯಾದ ಹೊರತು ಹರಿಸಾಕ್ಷಾತ್ಕಾರವು ಸಾಧ್ಯವೇ ಅಲ್ಲ, ಸಾಧ್ಯವೇ ಇಲ್ಲ ಎಂಬ ವರ್ಣನೆ ಮಾಡಿದ್ದಾರೆ. ಗುರುವಿನ ಗುಲಾಮನ್ ಆಗುವ ತನಕ ದೊರೆಯದಳ್ಳ ಮುಕ್ತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಳ್ಳ ಮುಕ್ತಿ, ಗುರುವಿನ ಗುಲಾಮನ್ ಆಗುವ ತನಕ ದೊರೆಯದಳ್ಳ ಮುಕ್ತಿ, ದೊರೆಯದಳ್ಳ ಮುಕ್ತಿ. ಶರೀರಕ್ಕೆ ಭಸ್ಮವ ಹಚ್ಚಿದರೇನೋ, ಮರುಳರಂತೆ ತಿರುಗಿದರೇನೋ, ಗುರುವಿನ ಗುಲಾಮ ಆಗುವ ತನಕ ದೊರೆಯದಳ್ಳ ಮುಕ್ತಿ, ದೊರೆಯದಳ್ಳ ಮುಕ್ತಿ. ಪುರಂದರ ಗುರು ಸಾರ್ವಭೌಮಕಿ. ಅರ್ಜುನ, ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ, ಒಳಗಿಂದಲೂ ಹೊರಗಿಂದಲೂ. ಎಷ್ಟೋ ಮಂದಿ ಸ್ಥೂಲ ನಮಸ್ಕಾರ ಮಾಡ್ತಾರೆ, ಒಳಗೆ ಅನ್ಯಥಾ ಭಾವಿಸ್ತಾರೆ. ಕೆಲವರು ಸ್ಥೂಲ ನಮಸ್ಕಾರ ಮಾಡದೆ ಮನಸ್ಸಿನಲ್ಲೇ ನಮಸ್ಕಾರ ಮಾಡಿದ್ದೇನೆ ಅಂದುಕೊಳ್ತಾರೆ. ಇದರಿಂದ ಇಂದ್ರಿಯ ಪಾಪಗಳು ದೂರವಾಗುವುದಿಲ್ಲ. ಅದಕ್ಕಾಗಿ ಪ್ರಣಿಪಾತೇನ ಪರಿಪ್ರಶ್ನೇನ ಎಂಬುದಾಗಿ ಭಗವಂತ ಒತ್ತಿ ಹೇಳಿದ್ದಾನೆ. ಪ್ರಣಿಪಾತೇನ ಅಂದರೆ ದೇಹತಾ ಸಾಷ್ಟಾಂಗ ವಂದನೆ, ಹಾಗೆ ಮನಸ್ಸು, ಬುದ್ಧಿ, ಚಿತ್ತ ಎಲ್ಲವನ್ನು ಗುರುವಿಗೆ ಒಪ್ಪಿಸಿಕೊಡುವುದೇ ಪ್ರಣಿಪಾತೇನ ಎಂಬ ಶಬ್ದಕ್ಕೆ ಅರ್ಥವಾಗಿದೆ. ಚೆನ್ನಾಗಿ ಗುರು ಸೇವೆ ಮಾಡಿ ಗುರುವಿನಲ್ಲಿ ಪ್ರಕಟವಿರುವ ಪರಮಾತ್ಮನನ್ನು ಸಂತೋಷಗೊಳಿಸಿದ ಬಳಿಕ ಯೋಗ್ಯವಾದ ಸ್ಥಾನದಲ್ಲಿ, ಯೋಗ್ಯವಾದ ರೀತಿಯಲ್ಲಿ ಶಿಷ್ಯನು ಅಧ್ಯಾತ್ಮ ಪ್ರಶ್ನೆಯನ್ನು ಮಾಡಿದರೆ ಅವನಿಗೆ ನಿಶ್ಚಯವಾಗಿಯೂ ಗುರುಕೃಪೆಯಾಗಿ ಬ್ರಹ್ಮಜ್ಞಾನವೇ ಉಂಟಾಗ್ತದೆ. ಯಜ್ಞಾತ್ವಾರ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ರಕ್ಷಸ್ಯಾತ್ಮನ್ಯಥೋ ಮಯಿ. ಗುರುವಿನಿಂದ ಈ ಬ್ರಹ್ಮಜ್ಞಾನವನ್ನು ಅರಿತರೆ ನಿನ್ನ ಮೋಹ ನಿವೃತ್ತಿ. ಆಗ ಎಲ್ಲವನ್ನೂ ಆತ್ಮನಲ್ಲಿಯೂ ನನ್ನಲ್ಲಿಯೂ ನೋಡುವೆ. ಅಪಿ ಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪ ಕೃತ್ತಮ ಸರ್ವಂ ಜ್ಞಾನ ಪ್ಲವೇನೈವ ವ್ರಜಿನಂ ಸಂತರಿಷ್ಯಸಿ. ಒಂದೊಮ್ಮೆ ಓರ್ವನು ಮಹಾಪಾತಕಿಯಾಗಿದ್ದರೂ ಈ ಬ್ರಹ್ಮಜ್ಞಾನ ಎಂಬ ನೌಕೆಯಿಂದ ಪಾಪವೆಂಬ ಸಮುದ್ರವನ್ನು
ಸುಲಭವಾಗಿ ದಾಟಬಹುದು. ಯಥೈಧಾಂಸಿ ಸಮಿದ್ಧೋಗ್ನಿಃ ಭಸ್ಮಸಾತ್ ಕುರು ತೀರ್ಥನ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತಿ ತಥಾ. ಪ್ರಜ್ವಲಿಸುವ ಅಗ್ನಿಯು ಕಟ್ಟಿಗೆಗಳನ್ನು ಸುಟ್ಟು ಬೂದಿ ಮಾಡುವಂತೆ ಜ್ಞಾನಾಗ್ನಿಯು ಸರ್ವ ಕರ್ಮಗಳನ್ನು ಭಸ್ಮ ಮಾಡು. ನಹಿ ಜ್ಞಾನೇನ ಸದೃಶಂ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಕಾಲೇನಾತ್ಮನಿ ವಿಂದತಿ. ವಿಶ್ವದಲ್ಲಿ ಈ ಬ್ರಹ್ಮಜ್ಞಾನಕ್ಕೆ ಸದೃಶವಾದ ಪವಿತ್ರ ವಸ್ತುವೇ ಬೇರೊಂದಿಲ್ಲ. ಯೋಗ ಸಂಸಿದ್ಧನು ಕಾಲಕ್ರಮೇಣ ಈ ಜ್ಞಾನವನ್ನು ಪಡೆಯುತ್ತಾನೆ. ಈ ಜ್ಞಾನದ ಅರ್ಥ ಏನು ಅಂದರೆ, ಅನೇಕ ಮುಖವಾದಂಥ ಈ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಪರಮಾತ್ಮನೊಬ್ಬನನ್ನೇ ನೋಡುವುದು, ಅನೇಕದಲ್ಲಿ ಏಕವನ್ನು ಕಾಣುವುದೇ ಜ್ಞಾನ. ಅದಕ್ಕಿನ್ನ ಸದೃಶ ಇಲ್ಲ. ಇಂಥ ಒಂದು ಬ್ರಹ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಇರುವ ಉಪಾಯವಾದರೂ ಒಂದೇ ಒಂದು. ಅನೇಕ ವಿಧವಾದ ಉಪಾಯಗಳಿದ್ದರೂ ಸುಲಭವಾದುದು ಮೇರು ಪರ್ವತದಂತೆ ಹಿಮಾಲಯದಂತೆ ಗುರುವಾಕ್ಯದಲ್ಲಿ ಶಾಸ್ತ್ರದಲ್ಲಿ ಪರಮಾತ್ಮನಲ್ಲಿ ವೇದದಲ್ಲಿ ಅಚಲವಾದ ಶ್ರದ್ಧೆ. ಇದನ್ನು ಬಹಳ ಸುಂದರವಾಗಿ ದೇವರು ವರ್ಣನೆ ಮಾಡಿದ್ದಾರೆ 4ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಶ್ರದ್ಧಾವಾನ್ ಲಭತೆ ಜ್ಞಾನಂ ಜ್ಞಾನಂ ತತ್ಪರ ಸಂಯತೀಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧೆ ಉಳ್ಳವನು, ಅಚಲವಾದ ಶ್ರದ್ಧೆ ಉಳ್ಳವನು, ತತ್ಪರನು, ಜಿತೇಂದ್ರಿಯನು ಆದವನಿಗೆ ಬ್ರಹ್ಮಜ್ಞಾನವು ಖಂಡಿತವಾಗಿ ಲಭಿಸುತ್ತದೆ. ಇದರಿಂದ ಯೋಗಿಯು ಪರಮಶಾಂತಿಯನ್ನು ಪಡೆಯುತ್ತಾನೆ. ಅದೇ ಶ್ರದ್ಧಾರಹಿತನಾದರೆ ಅಜ್ಞಶ್ಚಾಶ್ರದ್ಧದಾನಶ್ಚ ಅಜ್ಞಶ್ಚಾಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಅಜ್ಞಾನಿಯು ಶ್ರದ್ಧಾರಹಿತನು ಸಂಶಯಾತ್ಮನು ನಾಶ ಹೊಂದುತ್ತಾರೆ. ಸಂಶಯಾತ್ಮನಿಗೆ ಇಹದಲ್ಲೂ ಸುಖವಿಲ್ಲ, ಪರದಲ್ಲೂ ಏಳಿಗೆ ಇಲ್ಲ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ನಂತಿ ಧನಂಜಯ. ಯೋಗ ಬುದ್ಧಿಯಿಂದ ಕರ್ಮತ್ಯಾಗಗೈದು ಜ್ಞಾನದಿಂದ ಸಂಶಯಗಳೆಲ್ಲವನ್ನೂ ನಾಶಗೈದವನು ಆತ್ಮಜ್ಞಾನಿಯಾಗುವನು. ಅವನನ್ನು ಯಾವ ಕರ್ಮಗಳು ಎಂದಿಗೂ ಬಂಧಿಸಲಾರವು. ಹೀಗೆಂದು ಅಪ್ಪಣೆ ಕೊಟ್ಟು 4ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಸ್ವಾಮಿಯು ಹೇಳ್ತಾರೆ, ತಸ್ಮಾದ ಜ್ಞಾನ ಸಂಭೂತಂ ಹೃಸ್ತಂ ಜ್ಞಾನಾಸೀನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಟೋತ್ತಿಷ್ಟ ಭಾರತ ಉತ್ತಿಷ್ಟ ಭಾರತ ಉತ್ತಿಷ್ಟ ಭಾರತ. ಅರ್ಜುನ,
ಅಜ್ಞಾನದಿಂದ ಉಂಟಾದ ನಿನ್ನ ಸಂಶಯವನ್ನು ಜ್ಞಾನ ಖಡ್ಗದಿಂದ ಕತ್ತರಿಸಿ ಕರ್ಮಯೋಗವನ್ನು ಯಜ್ಞಭಾವದಿಂದ ಆಚರಿಸು. ಎದ್ದೇಳು ಭಾರತ, ಎದ್ದೇಳು ಭಾರತ, ಎದ್ದೇಳು ಭಾರತ, ಎದ್ದೇಳು. ಹೀಗೆ ಭಗವಾನ್ ಶ್ರೀಕೃಷ್ಣನ ಸಂದೇಶ ಅರ್ಜುನನ ಮೂಲಕ ಇಡೀ ದೇಶಕ್ಕೆ ಈ ಸಂದೇಶ ಮುಟ್ಟುತ್ತಿದೆ. ಗೀತಾದರ್ಶನ, ಗೀತಾ ಸ್ಪರ್ಶನ, ಗೀತಾ ಶ್ರವಣ, ಗೀತಾ ಪಠನ, ಇವುಗಳಿಂದ ನಮ್ಮ ಭಾರತೀಯ ಸನಾತನ ಧರ್ಮ ಸಂಸ್ಕೃತಿಯನ್ನು ತಿಳಿದು ಎಲ್ಲರೂ ಆ ನೆಲೆಗೆ ಎಚ್ಚೆತ್ತು ಕೃತಾರ್ಥರಾಗಬೇಕೆಂಬುದೇ ಭಗವಂತನ ವಾಣಿಯಾಗಿದೆ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಕರ್ಮ ಸನ್ಯಾಸಯೋಗೋ ನಾಮ ಚತುರ್ಥೋಧ್ಯಾಯಃ. ಓಂ ತತ್ಸತ್ ಇತಿ ಉಪನಿಷತ್ತು ಬ್ರಹ್ಮವಿದ್ಯೆಯು ಯೋಗಶಾಸ್ತ್ರವು ಶ್ರೀಕೃಷ್ಣಾರ್ಜುನ ಸಂವಾದವಾದ ಶ್ರೀಮದ್ ಭಗವದ್ಗೀತೆಯಲ್ಲಿ ಜ್ಞಾನಕರ್ಮ ಸನ್ಯಾಸ ಯೋಗವೆಂಬ ಈ ನಾಲ್ಕನೆಯ ಅಧ್ಯಾಯವು ಸಮಾಪ್ತಿಯಾದು. ವಿಠಲ 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 ಪಂಡರೀನಾಥ ಭಗವಾನ ಕೀ ವಿಶ್ವ ವಿಜಯ ವಿಠಲ ಗೋವಿಂದ. ಓಂ ಶಾಂತಿ ಶಾಂತಿ ಶಾಂತಿ. ಗೋಪಾಲಕೃಷ್ಣ ಭಗವಾನ ಕೀ ಜೈ.